भीमसेना नहुष राजा दौड़ हेब्बावागी शापग्रस्तनागी बिद्दाने अवनेली तपस्शक्ति तुम्बितु देव एल्ला देवतेगलु कूड़ा अवनेली आ तपस्सनु तुम्बिसिदरु आवनु वरद बलवित्तु भीमसेननु बंधन माडिद भीमसेननिगे अदरिंद बिडुगडे कोडुव शक्ति इद्दरु तन्न दैवी शक्तियन्नु प्रकटिसदे अवनु बरी मानुष शक्तियन्नु मात्र तोरिसि आ बंधनक्के ओळगागि अवन प्रश्नेगे उत्तर कोडले इल्ल प्रश्न ऐनू कानी प्रश्न उत्तर को बदको अगत्यवे सू धर्मराजन नाना ताट शकन केूचने बनु अवांतर आगे अंत गुत भीमसेन हादारे सुलभ याक हादारी अस्तव्यस्त ಅವನ ಬಾಹುಬಲದಿಂದ ಭೀಮಸೇನ ಹೋಗುವ ದಾರಿ ಎದ್ದು ಕಾಣಿಸ್ತಾ ಇದೆ. ದಾರಿ ಇಲ್ಲದಿದ್ದ ಕಡೆಯಲ್ಲಿ ದಾರಿ ಮಂಡಿಕೊಂಡು ಹೋಗು, ದಾರಿ ಇದ್ದರೆ ಇನ್ನು ಭೀಮಸೇನೆಯಲ್ಲಿ ಹೋಗಿದ್ದಾನೆ ಅಂತ ತೀರ್ಮಾನ ಮಾಡಬಹುದು. ಆ ರೀತಿ ಅವನ ನಡೆ. ಅದರಿಂದ ಭೀಮಸೇನ ಹೋದ ದಾರಿಯನ್ನು ಗುರುತಿಸಿ ಬಂದು ನೋಡ್ತಾನೆ. ದೊಡ್ಡ ಹೆಬ್ಬಾವು ಭೀಮನನ್ನು ಬಂಧಿಸಿದೆ. ಭೀಮ ನಿರ್ವಿಕಾರನಾಗಿ ಆರಾಮವಾಗಿ ನಿಂತಿದ್ದಾನೆ. ಅವನಿಗೆ ಭಯವಾಗಿಲ್ಲ, ವ್ಯಥೆಗೊಂಡಿಲ್ಲ, ಶಾಂತನಾಗಿ ಆ ಬಂಧನಕ್ಕೆ ಒಳಗಾಗಿ ನಿಂತಿದ್ದಾನೆ. ಪ್ರಶ್ನೆಗೆ ಉತ್ತರ ಕೊಡಲು ಮನಸ್ಸಿಲ್ಲ ಅವನಿಗೆ, ಹಾಗೆ ನಿಂತಿದ್ದಾನೆ. ಬಿಡುಗಡೆ ಹೊಂದಲು ಪ್ರಯತ್ನವನ್ನು ಮಾಡಿಲ್ಲ, ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ. ಅಂಥ ಒಂದು ವಿಶಿಷ್ಟವಾದ ಆತ್ಮವಿಶ್ವಾಸ. ಆಗ ಭೀಮಾ ಹೇಳ್ತಾ ಇದೆ, ನಿಮ್ಮ ವಂಶದ ನಹುಷ ನಾನು, ನನ್ನ ಬಂಧನಕ್ಕೆ ಒಳಗಾದವರಿಗೆ ಬಿಡುಗಡೆ ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ಬಿಡುಗಡೆ, ನೀನು ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಭೀಮಸೇನನ್ನು ಬಿಡ್ತೇನೆ. ಕೇಳಪ್ಪ ಪ್ರಶ್ನೆ, ಮೃಗಿ ಸರ್ಪ ಯಥಾಕಾಮಂ ಪ್ರತಿವಕ್ಷ್ಯಾಮಿ ತೇವಚ. ಕೇಳು ಪ್ರಶ್ನೆ, ಅಭಿಜೇತ್ ಶಕುನಿಯಂ, ನನಗೆ ಶಕ್ತಿ ಇದ್ದರೆ ಹೇಳ್ತೇನೆ. ಧರ್ಮರಾಜ ಭೀಮಸೇನ ಪ್ರಶ್ನೆ ಉತ್ತರ ಕೊಡಲಿಲ್ಲ. ತನ್ನ ಜೀವನಕ್ಕೋಸ್ಕರ ನಾನು ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ. ಧರ್ಮರಾಜ ತಾನು ಪ್ರಶ್ನೆಗೆ ಉತ್ತರ ಕೊಟ್ಟು ತನ್ನ ತಮ್ಮನನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಪ್ರಶ್ನೆ ಕೇಳು, ನಾನು ಉತ್ತರ ಕೊಡುವ ಪ್ರಯತ್ನ ಮಾಡ್ತೇನೆ, ಸಾಧ್ಯವಿದ್ದರೆ ಉತ್ತರ ಕೊಡ್ತೇನೆ ಅಂತ. ಅದಕ್ಕೆ ಆ ಯಕ್ಷ ಹೆಬ್ಬಾವು ಪ್ರಶ್ನೆ ಕೇಳ್ತಾ ಇದೆ, ಇದು ಬಹಳ ದೊಡ್ಡ ಪ್ರಶ್ನೆ, ಇದರ ಉತ್ತರ ಕೇಳುವಾಗ ನಮಗೆಲ್ಲರಿಗೂ ಗೊಂದಲವೇ ಆಗಬೇಕು. ಆ ಥರದ ಉತ್ತರವನ್ನು ಧರ್ಮರಾಜ ಕೊಡ್ತಾ ಇದ್ದಾನೆ. ಪ್ರಶ್ನೆ, ಬ್ರಾಹ್ಮಣ ಕೋ ಭವೇದ್ ರಾಜನ್, ಬ್ರಾಹ್ಮಣನ ಯಾರು? ಬರವೇಹಿ ಅತಿಮತಿಂ ತ್ವಾಮ್ಯ ವಾಕ್ಯ, ನಿನ್ನ ಮಾತು ನೋಡುವಾಗ ಭಾರಿ ಬುದ್ಧಿಶಾಲಿ ಅಂತ ಕಾಣಿಸ್ತಾ ಇದೆ, ಭಾರಿ ಅತಿಮತಿ, ಎಲ್ಲರಿಗಿಂತಲೂ ಕೂಡ ನಿನ್ನ ಬುದ್ಧಿ ಬಹಳ ಮೀರಿದೆ. ಬಹಳ ಆತ್ಮವಿಶ್ವಾಸದಿಂದ ಪ್ರಶ್ನೆ ಕೇಳು, ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಿ. ಮಹಾಬುದ್ಧಿವಂತ ಅಂತ ನಿನ್ನ ಮಾತು ಕೇಳುವಾಗ ನನಗೆ ಅನ್ನಿಸ್ತಾ ಇದೆ. ಬ್ರಾಹ್ಮಣ ಯಾರು ಕೇಳು ಅಂತ ತಕ್ಷಣ ಧರ್ಮರಾಜ ಉತ್ತರಿಸ್ತಾ ಇದ್ದಾನೆ. ಸತ್ಯಂ ದಾನಂ ಕ್ಷಮ ಶೀಲಂ ಸತ್ಯನಿಷ್ಠೆ ವಿತರಣೆ ತ್ಯಾಗ, ಇದ್ದದನ್ನೆಲ್ಲ ಮತ್ತೊಬ್ಬರಿಗೆ ದಾನ ಮಾಡುವುದು, ಯಾರು ಎಷ್ಟೇ ತೊಂದರೆ ಕೊಟ್ಟರೂ ಕರುಣೆ ಸಹನೆ, ಶೀಲ ಉತ್ತಮವಾದ ನಡತೆ ವರ್ತನೆ, ಮತ್ತೊಬ್ಬರ ಮೇಲೆ ಅನರ್ಷಸಿ, ಯಾರಿಗೂ ಹಿಂಸೆಯಾಗಬಾರದು, ಯಾರಿಗೂ ತೊಂದರೆಯಾಗಬಾರದು ಅಂತ ಈ ಥರದ ಒಂದು ಕ್ರೌಢ್ಯ ಇರಬಾರದು, ನಿರ್ಶಂಸ ಕ್ರೌರ್ಯ ಇರಬಾರದು. ಎಲ್ಲರಲ್ಲಿ ಕೂಡ ಅತ್ಯಂತ ಕ್ರೌರ್ಯ ಇಲ್ಲದೆ ಕರುಣ ದಯಾಶೀಲನಾಗಿರಬೇಕು. ಇಂದ್ರಿಯ ನಿಗ್ರಹ ಆತ್ಮನಿಗ್ರಹ ಬೇಕು.
दया भाव बेकु इदेल्ल गुणगळु इद्दरे अवनु ब्राह्मण इंत सद्गुणगळु इद्दरे अवनु ब्राह्मण सत्य दान क्षमे शील क्रूर क्रौर्य इरबारदु तपस्वी बेकु करुणे इरबेकु अवनु ब्राह्मण अथवा केट्ट केलस माडुवाग संजे नाचिके इरबेकु ಇನ್ನೊಂದು ಕೆಟ್ಟ ಕೆಲಸ ಮಾಡುವಾಗ ಛೇ ಇದು ಮಾಡಬಾರದು ಅಂತ ಲಜ್ಜೆ ನಾಚಿಕೆ ಇರಬೇಕು ಇದು ಎಲ್ಲಿ ಉಂಟೋ ಅವನೇ ಬ್ರಾಹ್ಮಣ ಅಂತ ಹೇಳಿ ಆಗ ಸರ್ಪ ಹೇಳ್ತಾ ಚಾತುರ್ವರ್ಣ ಅಂತ ಉಂಟು ನಾಲ್ಕು ವರ್ಣ ಅಂತ ಈ ಥರದ ನೀನು ಹೇಳ್ತಕ್ಕ ಗುಣ ಶೂದ್ರರಲ್ಲಿ ಉಂಟು ಶೂದ್ರೇಶ್ವಪಿ ಚ ಸತ್ಯಂಚ ದಾನಂ ಅಕ್ರೋಧಮೇವ ಚ ಆನ್ವಿಶಂಸ್ಯ ಅಹಿಂಸ ಎಲ್ಲ ನೀನು ಹೇಳ್ತಕ್ಕ ಗುಣ ನಾಲ್ಕು ವರ್ಣ ಅಂತ ಹೇಳ್ತಾ ಇದ್ದೆ ಶೂದ್ರರು ಅದು ಎಷ್ಟೋ ಮಂದಿ ಇಂಥ ಗುಣವಂತ ಇದ್ದಾರೆ ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ ಎಷ್ಟೋ ಬ್ರಾಹ್ಮಣರಲ್ಲಿ ಈ ಗುಣ ಇಲ್ಲ ಇಂಥ ವರ್ತನೆ ಇಲ್ಲ ಆದರೆ ಶೂದ್ರರಲ್ಲಿಯೂ ಕೂಡ ಶೂದ್ರೇಶ್ವಪಿ ಚ ಸತ್ಯ ದಾನ ಕ್ರೌರ್ಯ ಅಭಾವ ಅಕ್ರೌರ್ಯ ಅಹಿಂಸೆ ಎಲ್ಲ ಗುಣಗಳು ಹೇಳಿದ ಗುಣಗಳು ಶೂದ್ರರಲ್ಲಿಯೂ ಕೂಡ ಉಂಟು ಹೀಗಿರುವಾಗ ಬ್ರಾಹ್ಮಣ ಯಾರು ಬ್ರಾಹ್ಮಣರು ಈ ಗುಣಗಳ ಆಧಾರದಿಂದ ಬ್ರಾಹ್ಮಣ್ಯವನ್ನು ನಿರ್ಧರಿಸಲಿಕ್ಕೆ ಬರುತ್ತದೆ ಬ್ರಾಹ್ಮಣನಾದವನಲ್ಲಿ ಇದು ಇಲ್ಲ ಬ್ರಾಹ್ಮಣೇತರಲ್ಲಿ ಈ ಗುಣ ಇದೆ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಕೇಳಿದರೆ ಯುಧಿಷ್ಠಿರ ಹೇಳ್ತಾನೆ ಶೂದ್ರೇತು ಯದ್ಭವೇ ಲಕ್ಷ್ಮ ದ್ವಿಜೇ ತಚ್ಚ ನವಿದಿರಿ ನಮ್ಮ ಕಣ್ಣಿಗೆ ಯಾರು ಶೂದ್ರ ಅವನ ಹುಟ್ಟಿನ ಆಧಾರದಿಂದ ಅವನು ಶೂದ್ರ ಅಂತ ಭಾವಿಸಬಾರದು ನವೈ ಶೂದ್ರ ನವೈ ಭವೇತ್ ಶೂದ್ರ ಬ್ರಾಹ್ಮಣ ಅಂತ ಯಾರನ್ನು ನೋಡ್ತೇವೋ ಹುಟ್ಟಿದ ಆಧಾರದಿಂದ ಅವರು ಬ್ರಾಹ್ಮಣರಾಗಬೇಕಾಗಿಲ್ಲ ನವೈ ಶೂದ್ರ ಭವೇತ್ ಶೂದ್ರ ಯಾರನ್ನು ಶೂದ್ರ ಅಂತ ಗುರುತಿಸಿಕೊಂಡಿದ್ದೇವೆ ಅವನು ಶೂದ್ರನಾಗಬೇಕಾಗಿಲ್ಲ ಎತ್ತರೈತ ಲಕ್ಷ್ಯತೆ ಸರ್ಪಂ ಸರ್ಪ ವೃತ್ತಂ ನಾನು ಹೇಳಿದ ಈ ಸದ್ಗುಣಗಳು ಯಾರಲ್ಲಿ ಉಂಟೋ ಅವನೇ ನಿಜವಾದ ಬ್ರಾಹ್ಮಣ ಶೂದ್ರರಲ್ಲಿ ಈ ಗುಣ ಇದ್ದರೆ ಅವನನ್ನು ಬ್ರಾಹ್ಮಣ ಅಂತ ಭಾವಿಸಬೇಕು ಈ ಗುಣ ಎಲ್ಲಿ ಇಲ್ಲವೋ ಅವನು ಬ್ರಾಹ್ಮಣನಲ್ಲ ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣನಾದರೂ ಅವನು ಬ್ರಾಹ್ಮಣನೇ ಅಲ್ಲ ಭಾರಿ ಕ್ರಾಂತಿಕಾರಿಯಾದ ಮಾತನ್ನು ಧರ್ಮರಾಜ ಹೇಳ್ತಾ ಇದ್ದಾರೆ ನಮ್ಮ ಹೊರಗಿನ ಹುಟ್ಟಿನ ಆಧಾರದಿಂದ ನಿರ್ಧಾರ ಮಾಡುವುದಲ್ಲ ಈ ಗುಣಗಳ ಹಿನ್ನೆಲೆಯಿಂದ ಯಾರು ಬ್ರಾಹ್ಮಣ ಯಾರು ಶೂದ್ರ ಅಂತ ನಿರ್ಧಾರ ಮಾಡಬೇಕು ಎಂಬುದಾಗಿ ಈ ಹೊರಗಿನದ್ದು ನೋಡಿದರೆ ಎಷ್ಟು ವರ್ಣಸಂಕರ ಗೊತ್ತೇ ಇಲ್ಲ ಎಷ್ಟೋ ಥರದ ವರ್ಣಸಂಕರದಿಂದ ನಿಜವಾದ ಹುಟ್ಟಿನ ಆಧಾರದ ಬ್ರಾಹ್ಮಣ್ಯವನ್ನು ಗುರುತಿಸುವುದು ಬಹಳ ಕಷ್ಟ ಅದರಿಂದ ಈ ಜಾತಿ ಹಾಗಾದರೆ ಈ ಜಾತಿ ಯಾಕೆ ಇದೇ ವೃತ್ತತೋ ರಾಜನ ಬ್ರಾಹ್ಮಣ ಬರೀ ನಡತೆಯಿಂದ ಅವನ ಸದ್ಗುಣಗಳಿಂದ ಬ್ರಾಹ್ಮಣ್ಯವನ್ನು ಗುರುತಿಸುವುದಾಗಿದ್ದರೆ ಈ ಜಾತಿ ವ್ಯವಸ್ಥೆ ಯಾಕೆ ವೃತ ಜಾತಿ ಜಾತಿ ವ್ಯವಸ್ಥೆ ಅರ್ಥ ಇಲ್ಲ ಎಂಬುದಾಗಿ ಕೇಳಿದರೆ ಆ ಜಾತಿಯನ್ನು ತೀರ್ಮಾನ ಮಾಡುವುದೇ ಕಷ್ಟ ಅದಕ್ಕೋಸ್ಕರ ಕೊನೆಯ ತೀರ್ಮಾನ ವೃತ್ತತೋ ಹಿ ಭವೇ ದ್ವಿಜ ನ ತಮ್ಮ ಬ್ರಾಹ್ಮಣ ಮಹಾಮನ್ನೇ ನಾನು ಇಷ್ಟವರು ಹೇಳಿದಂತೆ ಹುಟ್ಟಿನ ಆಧಾರದ ಜಾತಿಯನ್ನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಚಾರಿತ್ರ್ಯದಿಂದ ಗುಣದಿಂದ ವರ್ತನೆಯಿಂದ ಬ್ರಾಹ್ಮಣ್ಯವನ್ನು ಗುರುತಿಸಬೇಕು ಎಂಬುದಾಗಿ ಧರ್ಮರಾಜ ಹೇಳಿದ ಅದನ್ನು ಆ ಹೆಂಬ ಒಪ್ಪಿತು ಇದೊಂದು ಸಂದೇಶ ಏನಿದರ ಅರ್ಥ ಇದರ ಬಗ್ಗೆ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯಲ್ಲಿ ಮಾಡಿದ ವಿವರಣೆ ಇದರಿಂದ ಈ ಅರ್ಥವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಮ್ಮ ಜಾತಿ ಎರಡು ಥರದ ಜಾತಿ ಇದೆ ಒಂದು ಹುಟ್ಟಿನ ಆಧಾರದ ಜಾತಿ ಜನ್ಮದ ಆಧಾರದಿಂದ ಇನ್ನೊಂದು ನಮ್ಮ ಒಳಗಿನ ಆಂತರಿಕ ಗುಣಗಳು ನಮ್ಮ ವ್ಯಕ್ತಿತ್ವ ಒಳಗಿನ ವ್ಯಕ್ತಿತ್ವ ಅದರಿಂದ ಒಂದು ಜಾತಿ ಇದೆ ಆಚಾರ್ಯರು ಹೇಳ್ತಾರೆ ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಇದೇ ಮಾತನ್ನು ಧರ್ಮರಾಜನು ಹೇಳಿದ ಮಾತನ್ನೇ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ
सद्गुणने गुण उंटो ब्राह्मण ब्राह्मणोपि अल्पगुणक शूद्र प्रकृति ब्राह्मण हुट्टिनल्लि ब्राह्मण ಈ ಗುಣಗಳು ಕಮ್ಮಿದ್ದರೆ ಅವನು ಬ್ರಾಹ್ಮಣನಲ್ಲ ಅವನು ಶೂದ್ರ ಶೂದ್ರನಲ್ಲಿ ಗುಣಗಳಿದ್ದರೆ ಅವನು ಬ್ರಾಹ್ಮಣ ಇದು ಆಚಾರ್ಯರು ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಈ ಹೊರಗಿನ ಹುಟ್ಟಿನ ಆಧಾರದ ಬ್ರಾಹ್ಮಣಿಯಲ್ಲ ಆಂತರಿಕ ಗುಣಗಳ ಆಧಾರದ ಬ್ರಾಹ್ಮಣ್ಯವನ್ನು ವರ್ಣಿಸಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ನಾವು ಯಾರು ಹುಟ್ಟಿನಿಂದ ಶೂದ್ರನೋ ಈ ಗುಣಗಳಿದ್ದರೆ ಅಂತರಂಗದಲ್ಲಿ ಅವನು ಬ್ರಾಹ್ಮಣ ಅಂತ ಇಂದ ಗುಣಗಳು ನಮ್ಮ ಬ್ರಾಹ್ಮಣನಲ್ಲಿ ಕಡಿಮೆ ಇದ್ದರೆ ಅವನ ಅಂತರಂಗದಲ್ಲಿ ಶೂದ್ರ ಅಂತ ಅರ್ಥ ಎಂಬುದನ್ನು ಆಚಾರ್ಯರು ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಧರ್ಮರಾಜನು ಹೇಳಿದ ಮಾತನ್ನೇ ಶ್ರೀಮದಾಚಾರ್ಯರು ಕೂಡ ಹೇಳಿದ್ದಾರೆ ಅವರ ಅಭಿಪ್ರಾಯ ಎರಡು ತರದ ಜಾತಿ ಇದೆ ಒಂದು ಹುಟ್ಟಿನ ಆಧಾರದ ಜಾತಿ ವ್ಯವಹಾರದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಅಂತ ಕರೀತೀವಿ ಅದು ಔಪಾಧಿಕ ಅದಕ್ಕಿಂತಲೂ ಮುಖ್ಯವಾದದ್ದು ಅವನ ಆಂತರಿಕವಾದ ವ್ಯಕ್ತಿತ್ವ ಅವನ ನಿಜವಾದ ಸ್ವಭಾವ ಸದ್ಗುಣ ಅದನ್ನು ಆಧರಿಸಿದ ಜಾತಿ ಅದು ಉತ್ತಮವಾದದು ಈ ಯೋನಿ ಭೇದಕೃತ ಔಪಾಧಿಕ ಹುಟ್ಟಿನ ಆಧಾರದ ಜಾತಿ ಅದು ಅಮುಖ್ಯ ಅಷ್ಟು ಮುಖ್ಯ ಅಲ್ಲ ಅಂತರಂಗದ ಜಾತಿಯೇ ಬಹಳ ಮುಖ್ಯ ಬಾಹ್ಯವಾದ ಜಾತಿ ಸಾಮಾನ್ಯ ಎಂಬುದಾಗಿ ಇಷ್ಟು ದೊಡ್ಡ ಕ್ರಾಂತಿಕಾರಕ ವಿಚಾರವನ್ನು ಮಹಾಭಾರತದಲ್ಲಿ ಹೇಳಿದೆ ಶ್ರೀಮದಾಚಾರ್ಯರು ಕೂಡ ಎರಡನ್ನು ಒಪ್ಪಿದ್ದಾರೆ ಸಾಮಾಜಿಕ ದೃಷ್ಟಿಯಲ್ಲಿ ಹುಟ್ಟಿನ ಆಧಾರದ ಜಾತಿ ಇದೆ ಬ್ರಾಹ್ಮಣ ಕ್ಷತ್ರಿಯ ಎಲ್ಲ ಇದೆ ಆದರೆ ಕೃಷ್ಣ ಹೇಳಿದ ಚಾತುರ್ವರ್ಣ್ಯ ಚಾತುರ್ವರ್ಣ್ಯಮಯ ಸೃಷ್ಟಂ ಕೃಷ್ಣ ಹೇಳಿದ್ದು ಈ ಜಾತಿ ಅಲ್ಲ ಅಂತರಂಗದ ಜಾತಿ ಯಾರು ಸಜ್ಜನರು ಮೋಕ್ಷಕ್ಕೆ ಹೋಗುವವರು ಅವರೆಲ್ಲರೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನು ಅವರ ಅಂತರಂಗದ ವ್ಯಕ್ತಿತ್ವ ಅವರಲ್ಲಿರತಕ್ಕಂಥ ಬೇರೆ ಬೇರೆ ಥರ ಸದ್ಗುಣಗಳು ಶೂದ್ರರಲ್ಲಿರತಕ್ಕಂಥ ಸೇವಾಭಾವ ಲೋಕಸೇವಾಭಾವ ಅವರ ಶ್ರಮ ವೈಶ್ಯರಲ್ಲಿರುವಂಥ ಅಭಿವೃದ್ಧಿ ಕಾರ್ಯ ಕ್ಷತ್ರಿಯರ ದುಷ್ಟ ನಿಗ್ರಹದ ಕಾರ್ಯ ಹೀಗೆ ವ್ಯಕ್ತಿಯಲ್ಲಿರತಕ್ಕಂಥ ಮೂಲಭೂತವಾದ ಸದ್ಗುಣಗಳು ಅದರ ಆಧಾರದಿಂದ ಅಂತರಂಗದ ಒಂದು ಜಾತಿ ನಾಲ್ಕು ವರ್ಣಗಳು ಅದನ್ನೇ ಇಡೀ ಭಾರತಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದು ವಿಶ್ವದ ಎಲ್ಲರನ್ನು ಕೂಡ ಈ ರೀತಿ ಅವರ ಸದ್ಗುಣಗಳಿಂದ ಅವರ ವರ್ತನೆಗಳಿಂದ ಅವರ ಜೀವನ ಕ್ರಮದಿಂದ ಪ್ರಪಂಚದ ಎಲ್ಲರನ್ನು ಕೂಡ ನಾಲ್ಕು ರೀತಿಯಿಂದ ವರ್ಗೀಕರಿಸಬಹುದು ಎಂಬುದಾಗಿ ಶ್ರೀಮದಾಚಾರ್ಯರು ಕೃಷ್ಣನ ಚಾತುರ್ವರ್ಣ್ಯಕ್ಕೆ ಈ ಥರದ ಅಂತರಂಗಿಕ ಅರ್ಥ ಎಲ್ಲ ಜಗತ್ತಿನ ಸಕಲ ಯಾರು ಯೋಗ್ಯ ಜನರು ಅವರು ನಾಲ್ಕು ರೀತಿಯಿಂದ ನಾಲ್ಕು ಗುಣಗಳಿಂದ ವರ್ಗೀಕರಿಸಬಹುದು ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಯೋಗ್ಯರೇ ನಾಲ್ಕು ವರ್ಗದವರು ಎಂಬುದಾಗಿ ನಮ್ಮ ನಾಡಿನಲ್ಲಿ ಸಮಾಜದಲ್ಲಿ ಶೂದ್ರರನ್ನು ಕೃಷ್ಣ ಪರಮಾತ್ಮ ನಿಕೃಷ್ಟ ಮಾಡಿಲ್ಲ ಶೂದ್ರರು ಕೂಡ ಜಾತಿ ಹುಟ್ಟಿನಲ್ಲಿ ಶೂದ್ರರಾದರೂ ಅಂತರ್ಗತ ವ್ಯಕ್ತಿತ್ವದಿಂದ ಅವರು ಬ್ರಾಹ್ಮಣರೆಂದರೆ ಹೇಳಬಹುದು ಮತ್ತು ಜನ್ಮದಲ್ಲಿ ಶೂದ್ರರಾಗಿದ್ದರೂ ಅವರು ಕೂಡ ಸಾಧನೆ ಮಾಡಿ ಭಗವಂತನ ಅನುಗ್ರಹ ಪಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಹೊರಗಿನ ಹುಟ್ಟಿನ ಆಧಾರದ ಜಾತಿಗಿಂತಲೂ ಆಧ್ಯಾತ್ಮಿಕವಾದ ಜಾತಿ ಸದ್ಗುಣಗಳಿಂದ ಭಕ್ತಿಯಿಂದ ಆಧರಿಸಿದ ಆಧ್ಯಾತ್ಮಿಕ ಜಾತಿ ಈ ಭೌತಿಕವಾದ ಶಾರೀರಿಕವಾದ ಜಾತಿಗಿಂತಲೂ ಅದು ಬಹಳ ಮುಖ್ಯ ಅದರಿಂದ ಯಾವ ಜಾತಿಯವರೇ ಆಗಲಿ ಅವರು ಸಮಾಜದಲ್ಲಿ ಅವರವರ ವರ್ಣ ಧರ್ಮ ಸಾಮಾಜಿಕ ಆಚರಣೆಗಳು ಭಿನ್ನವಾದರೂ ಯಾವ ಜಾತಿಯವರೇ ಆಗಲಿ ಅವರು ಸಾಧನೆ ಮಾಡಿ ಭಗವಂತನ ಅನುಗ್ರಹದಿಂದ ಮೋಕ್ಷ ಪಡೆಯಲಿಕ್ಕೆ ಒಂದು ವರ್ಗಕ್ಕೆ ಮಾತ್ರ ಅಲ್ಲ ಸಕಲ ಎಲ್ಲ ಸಕಲರು ಕೂಡ ವಿಶ್ವದ ಯಾರೇ ಆಗಲಿ ಉತ್ತಮ ರೀತಿಯ ಜೀವನ ನಡೆಸಿದರೆ ಈ ಅಂತರಂಗದ ವ್ಯಕ್ತಿತ್ವವನ್ನು ಬೆಳೆಸಿದರೆ ಭಗವತ್ ಭಕ್ತಿಯನ್ನು ಬೆಳೆಸಿದರೆ ಅವರೆಲ್ಲರೂ ಕೂಡ ಮೋಕ್ಷವನ್ನು ಹೋಗಲಿಕ್ಕೆ ಅರ್ಹರು ಎಂಬಂತಹ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದನ್ನೇ ಧರ್ಮರಾಜನು ಈ ನಹುಷ ಹೆಬ್ಬಾವಿಗೆ ಕೊಡುವ ಉತ್ತರದಲ್ಲಿ ಅಂತಹ ದೊಡ್ಡ ವಿಚಾರ ಅಂತರಂಗದ ವ್ಯಕ್ತಿತ್ವ ಅದನ್ನು ಆಧರಿಸಿ
समाज वर्गीकरण क्रम अद महाभारत है भगवद्गीत है आचार्य मध्वर कूड़ा अनेक अर्थवे भगवद्गीत नाना ताद अर्थमिक गोल सृष्टार सामाजिकवान विभाग इलांत ब्राह्मण क्षत्रिय विभाग इे धर्मशास्त्र है मोक्ष के अर्हर आगे हो जाति कारण अंतरंग व्यक्तित्व अद्वन यारू कूड़ा साधने सज्जनर मोक्ष पड़ी के साध्य आचार्यर अभिप्राय धर्मराजन कूड़ा अदे विचार व्यक्तपड़े मलिए इवत्तिन प्रवचन मुक्तायगोळिसुत्तिदेवे।